अंकलीतील MGIच्या वतीने गोमटोस तवाचे आयोजन. अंकली येथील गोमटे शिक्षण संस्थेच्या मखदूम ग्रुप्स ऑफ इन्स्टिट्यूशनच्या वतीने दिनांक 23-24-25 रोजी गोमटोस्तो कार्यक्रमाचे आयोजन करण्यात येणार आहे. यानिमित्त विविध कार्यक्रमाचे आयोजन करण्यात आले आहे अशी माहिती संस्थेचे अध्यक्ष डॉक्टर NA मखदूम यांनी दिली. संस्थेच्या सभागृहात आयोजित पत्रकार परिषदेत माहिती देताना त्यांनी सांगितले की शनिवार दिनांक 23 रोजी सकाळी 9:30 वाजता CBSE व महाविद्यालयाच्या इमारतीच्या भूमिपूजनाचा कार्यक्रम होणार असून त्याचबरोबर पदवी प्रदान कार्यक्रम व त्रिमितीय अभावी कॅडविज टेबलचे उद्घाटन होणार आहे. कार्यक्रमास कर्नाटक राज्याचे सार्वजनिक बांधकाम मंत्री सतीश जारकीहोळी प्रमुख पाहुणे म्हणून उपस्थित राहणार आहेत. कार्यक्रमास आमदार प्रकाश हुक्केरी, माजी आमदार वीरकुमार पाटील, माजी आमदार SB घाटगे यांची प्रमुख उपस्थिती लाभणार आहे. रविवार दिनांक 24 रोजी सकाळी 9:30 वाजता वार्षिक उत्सव नूतन शरीरशास्त्र विभागाचे उद्घाटन होणार असून कार्यक्रमास प्रमुख पाहुणे म्हणून अडचणीचे आमदार लक्ष्मण सौदी हे प्रमुख पाहुणे म्हणून उपस्थित राहणार असून कार्यक्रमास आमदार गणेश हुक्केरी कागवाडचे, आमदार राजू कागे, संस्थेचे अध्यक्ष डॉक्टर NA मखदूम, संस्थेच्या खजिनदार LN मखदूम, सेक्रेटरी सुरेश चौगुले यांची प्रमुख उपस्थिती लाभणार आहे. सोमवार दिनांक 25 रोजी दुपारी 4 वाजता डॉक्टर NA मखदूम सेंट्रल पब्लिक स्कूलच्या वतीने स्नेह संमेलनाचा कार्यक्रम होणार असून कार्यक्रमास डॉक्टर PG कॅम्पानावर हे प्रमुख पाहुणे म्हणून उपस्थित राहणार आहेत. संस्थेच्या खजिनदार LN मखदूम, सेक्रेटरी सुरेश चौगुले यांची प्रमुख उपस्थिती लाभणार आहे. यावेळी विद्यार्थ्यांचा सांस्कृतिक कार्यक्रम होणार आहे असे त्यांनी सांगितले. यावेळी आयुर्वेदिक महाविद्यालयाचे प्राचार्य डॉक्टर रमेश टीके, उपप्राचार्य डॉक्टर रामगौडा पाटील, मखदूम शाळेचे मुख्याध्यापक NS निडगुंदे उपस्थित होते. नमस्कार. ಬರುವ 23-25 ತಾರೀಕಿಗೆ ಹಮ್ಮಿಕೊಂಡಿದ್ದೀವಿ. ಆದರೆ ಈ ವರ್ಷದ ವಿಶೇಷ ಅಂತಂದರೆ ಈ ಗೊಮ್ಮಟೋತ್ಸವದ ಸಂದರ್ಭದಲ್ಲೇ ನಮ್ಮ BMS 2nd ಬ್ಯಾಚ್ಗೆ ಗ್ರ್ಯಾಜುಯೇಷನ್ ಡೇ ಸೆರೆಮನಿ ಅಂದರೆ ಪದವಿ ಪ್ರದಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳಂದರೆ ನಮ್ಮ CBSE ಸ್ಕೂಲ್ಗೆ ಮತ್ತು PU ಕಾಲೇಜಿಗೆ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀವಿ. ಆ ಒಂದು ಬಿಲ್ಡಿಂಗ್ನ ಫೌಂಡೇಶನ್ ಸ್ಟೋನ್ನು ಅದೇ ದಿವಸ ಇಟ್ಕೊಂಡಿದ್ದೀವಿ. ಆಮೇಲೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದರೆ ನಾವು ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜ್ನಲ್ಲಿ ಅನಾಟಮಿ ಡಿಪಾರ್ಟ್ಮೆಂಟ್ ಇದ್ವಿ. ಅನಾಟಮಿ ಅಂತಂದರೆ ಶರೀರ ರಚನಾಶಾಸ್ತ್ರ ಡಿಪಾರ್ಟ್ಮೆಂಟ್ ಒಳಗೆ ಒಂದು ವಿಶೇಷವಾದಂಥ ಒಂದು ಮಷಿನನ್ನು ನಾವು ಅಳವಡಿಸಿದ್ದೀವಿ. ಅಂದರೆ ವಿಶೇಷವಾದಂಥ ಮಷಿನ್ ಅಂತಂದರೆ ವರ್ಚುವಲ್ ರಿಸೆಕ್ಷನ್ ಟೇಬಲ್ ಅಂತಾರೆ. ನಾವು ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ, ಎಷ್ಟು ದಿವಸ ಏನು ಮಾಡ್ತೀವಿ ಅಂತಂದರೆ ಒಂದು ಮನುಷ್ಯನ ದೇಹದ ಭಾಗಗಳನ್ನು ತೋರಿಸಲಿಕ್ಕೆ ನಾವು ಡೆಡ್ ಬಾಡಿಯನ್ನು ಡಿಸೆಕ್ಷನ್ ಮಾಡಿ ಅದನ್ನು ತೋರಿಸ್ತಾ ಇದ್ವಿ. ಈಗಲೂ ಸಹ ಈಗ ಅದರ ಬಗ್ಗೆ ಅದರ ಬದಲಾಗಿ ಹೊಸ ಒಂದು ವಿಧಾನ ಅಂತಂದರೆ ಲೇಟೆಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಎಲ್ಲ ಆಯುರ್ವೇದ ಕಾಲೇಜ್ಗಳನ್ನು ನೋಡಿದ್ರೆ ಇದೇ ಫಸ್ಟ್ ಟೈಮ್ ನಾವು ಕರ್ನಾಟಕದಲ್ಲಿ ಅದನ್ನು ಅಳವಡಿಸ್ತಾ ಇದ್ದೀವಿ. ಅದಕ್ಕೆ ವರ್ಚುವಲ್ ಡಿಸೆಕ್ಷನ್ ಟೇಬಲ್ ಅಂತಾರೆ. ಆ ಟೇಬಲ್ ಮೇಲೆ ನಾವು ಆ ಟೇಬಲ್ನಿಂದ ಎಲ್ಲ ವಿಷಯಗಳನ್ನು ಅಂದರೆ ಅನಾಟಮಿ, ಫಿಜಿಯಾಲಜಿ ಭಾಳ ವಿಷಯಗಳನ್ನು ಅದರೊಳಗೆ ನಾವು ಅಭ್ಯಾಸ ಮಾಡಲಿಕ್ಕೆ ಮತ್ತು ಮಕ್ಕಳಿಗೆ ಕಲೀಲಿಕ್ಕೆ ಭಾಳ ಒಂದು ಈಸಿ ಆದಂಥ ಮೆಥಡ್ ಇರ್ತಕ್ಕಂಥದ್ದನ್ನು ಈ ಒಂದು ಹೊಸ ಒಂದು ಪದ್ಧತಿಯನ್ನು ಅಳವಡಿಸ್ತಾ ಇದ್ದೀವಿ. ಅದಕ್ಕೆ ಸುಮಾರು 1 crore ರೂಪಾಯಿ ಖರ್ಚು ಮಾಡಿ ಆ ಒಂದು ಇದನ್ನು ತಂದಿದ್ದೀವಿ. ಅದರ ಉದ್ಘಾಟನೆ ಏನನ್ನು ಸಹ ಇವತ್ತು ನಾಳೆ 23 ತಾರೀಕಿಗೆ ಮಾಡ್ತಾ ಇದ್ದೀವಿ. ಇನ್ನು ಮೊದಲನೇ ದಿವಸ ಗ್ರ್ಯಾಜುಯೇಷನ್ ಡೇ ಸೆರೆಮನಿ, ಜೊತೆಗೆ ಕಾಲೇಜ್ಗೆ ಮತ್ತು CBSE ಸ್ಕೂಲ್ ಫೌಂಡೇಶನ್ ಸ್ಟೋನು ಮತ್ತು ಜೊತೆಗೆ ನಮ್ಮ ವರ್ಚುವಲ್ ರಿಸೆಪ್ಷನ್ ಟೇಬಲ್ ಇವು ಮೂರು ಉದ್ಘಾಟನೆಯನ್ನು ಇಟ್ಕೊಂಡಿದ್ದೀವಿ. ಇದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಪಾಲಕ ಮಂತ್ರಿಗಳು, PW ಮಂತ್ರಿಗಳಾದಂತಹ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸತೀಶ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೇ ಈ ಭಾಗದ ಖ್ಯಾತ ರಾಜಕಾರಣಿ ಅನ್ಬೋದು, ನಮ್ಮ ಭಾಗದ ಈಗಿನ MLC ಆದಂಥ ಪ್ರಕಾಶ ಹುಕ್ಕೇರಿ ಅವರು ಬರ್ತಾ ಇದ್ದಾರೆ. ಜೊತೆಗೆ ಮಾಜಿ ಮಂತ್ರಿಗಳಾದಂಥ ವೀರಕುಮಾರ್ ಪಾಟೀಲ್ ಅವರು ಇರ್ತಾರೆ, ಮಾಜಿ ಶಾಸಕರಾದಂಥ SB ಘಾಟಿಗೆ ಅವರು ಇರ್ತಾರೆ. ಹೀಗೆ ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಅದರ ಆದಾಯ ಮರುದಿವಸ ಅಂದರೆ ರವಿವಾರ 24 ತಾರೀಕಂದು ನಾವು ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜ್ನ ಒಂದು ಗ್ಯಾದರಿಂಗ್ ಅಥವಾ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ. ಅದರ ಜೊತೆಗೇ
ನಾವು ಹೊಸ ಒಂದು ಅನಾಟಮಿ ಡಿಪಾರ್ಟ್ಮೆಂಟನ್ನು ಮಾಡಿದ್ದೀವಿ. ಆ ಡಿಪಾರ್ಟ್ಮೆಂಟ್ನ ಉದ್ಘಾಟನೆಯನ್ನು ಸಹ ಅದೇ ದಿವಸ ಇಟ್ಕೊಂಡಿದ್ದೀವಿ. ಆ ಉದ್ಘಾಟನೆ ಮತ್ತು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ನ ಇದಕ್ಕೆ ಲಕ್ಷ್ಮಣ್ ಸವದಿಜಿ ಅವರು ಅಂದರೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಅಗ್ನಿ ಎಮ್ ಎಲ್ ಎ ಲಕ್ಷ್ಮಣ್ ಸವದಿ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಭಾಗದ ಶಾಸಕರಾದಂಥ ಗಣೇಶ್ ಕೆರೆ ಅವರು ಇರ್ತಾರೆ, ಕಾಗವಾಡ ಶಾಸಕರಾದಂಥ ರಾಜೀವ್ ಕಾಗೆ ಅವರು ಬರ್ತಾ ಇದ್ದಾರೆ. ಹೀಗೆ ಎರಡನೇ ದಿವಸವೂ ಸಹ ಸಾಕಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮೂರನೇ ದಿವಸ ನಮ್ಮ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ನ ಒಂದು ಆ್ಯನ್ಯುವಲ್ ಡೇ ಗ್ಯಾದರಿಂಗ್ ಫಂಕ್ಷನ್ನ ಇಟ್ಕೊಂಡಿದ್ದೀವಿ. ಆ ದಿವಸ ಸಾಯಂಕಾಲ 4 ಗಂಟೆಗೆ ನಮ್ಮ ಭಾಗದ ಖ್ಯಾತ ಸಾಹಿತಿಗಳಾದಂಥ ಪಿ ಜಿ ಕೆಂಪಟ್ ಅವರವರು ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಹೀಗೆ 3 ದಿವಸಗಳಲ್ಲಿ ಸತತವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ಗುಂಪು ಶಿಕ್ಷಣ ಸಂಸ್ಥೆ ಆಚರಿಸ್ತಾ ಇದೆ. ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಈ ಭಾಗದ ಜನರಿಗೆ ಈ ಮೂಲಕ ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ.